ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ ಸೂರ್ಯ ಚಂದ್ರ ಮಂಗಲಾಭುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಜ್ಯೋತಿಷ್ಯ ಹಾಗೂ ಧಾರ್ಮಿಕ ವಿಚಾರ ಪ್ರಸಾರ ಕಾಲದಲ್ಲಿ ನಿಮ್ಮರ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೀನರಾಶಿಯ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಮೀನರಾಶಿಗೆ ಇದೇ ಅಕ್ಟೋಬರ್ 9ರಿಂದ ಅಕ್ಟೋಬರ್ 15ರವರೆಗೆ ಮೀನರಾಶಿಯ ವಾರ ಭವಿಷ್ಯ. ವಾರದ ಆರಂಭ ದಿನ 9ನೇ ತಾರೀಕು ಭಾನುವಾರ ಹುಣ್ಣಿಮೆ. ಆ ದಿನ ನಿಮಗೆ ಎಲ್ಲ ಶುಭ ಫಲಗಳು ಸಿದ್ಧಿಯಾಗಲಿವೆ. ಶುಭಾರಂಭ ಆಗ್ತಾಯಿದೆ ವಾರದ ಆರಂಭದಲ್ಲಿ. ಆ ಹುಣ್ಣಿಮೆಯಂದು ನಿಮಗೆ ಒಂದು ವಿಶೇಷವಾದ ಗುರುವಿನ ಅನುಗ್ರಹವಾಗುತ್ತದೆ. ಜೊತೆಗೆ ಚಂದ್ರನ ವಿಶೇಷ ಅನುಗ್ರಹ, ಒಂಥರ ರಾಜಯೋಗದ ಫಲ ಆದರೆ ನಿಮಗೆ ಸಿಗಲಿದೆ. ಆರೋಗ್ಯವು ಚೆನ್ನಾಗಿರುತ್ತೆ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ದೂರದ ಬಂಧುಗಳಿಂದ ಶುಭ ಸಮಾಚಾರ. ಇನ್ನು ಕೆಲವೊಬ್ಬರಿಗೆ ದೂರ ಪ್ರಯಾಣದ ಪ್ರವಾಸೋದ್ಯೋಗ, ಯಾವುದೇ ಒಂದು ತೀರ್ಥಕ್ಷೇತ್ರ ಅಥವಾ ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ, ಮನೆಯಲ್ಲಿ ಬಂಧು ಮಿತ್ರರಿಂದ ಒಂದು ಶುಭ ಸಮಾಚಾರಗಳು ಬರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಏನಾದರೂ ಒಂದು ವಸ್ತುಗಳನ್ನು ವಾಹನಗಳನ್ನು ಕೊಳ್ಳುವಂಥ ಯೋಗ. 9ನೇ ತಾರೀಕು ಭಾನುವಾರ ನಿಮಗೆ ಅತ್ಯುತ್ತಮವಾದ ಫಲ ಕೊಡುವ ದಿನ ಆಗಿದೆ. ಇನ್ನು ಈ ದಿನದ ವಿಶೇಷ ಏನಂದರೆ ಇವತ್ತು ಹುಣ್ಣಿಮೆ ಆಗಿರುತ್ತೆ. 9ನೇ ತಾರೀಕು ಭಾನುವಾರ ಹುಣ್ಣಿಮೆ ಆಗಿರೋದ್ರಿಂದ ಆಶ್ವಿಜ ಹುಣ್ಣಿಮೆ ಭಾಳ ಸರ್ವಶ್ರೇಷ್ಠವಾಗಿದ್ದು, ಈ ದಿನ ನಿಮ್ಮ ಕುಲ ದೇವರು ಅಥವಾ ದೇವಿಯನ್ನು ಬೇಡಿಕೊಳ್ಳಿ. ಮನೆ ದೇವರು ಅಂತ ಹೇಳ್ತೀವಲ್ಲ, ಅಂತಹ ಮನೆ ದೇವರು, ಗಂಡ ದೇವರು ಇರ್ಬೋದು, ಹೆಣ್ಣು ದೇವರು ಇರ್ಬೋದು, ಅಂತಹ ಒಂದು ದೇವತೆಯನ್ನು, ಕುಲ ದೇವತೆಯನ್ನು ಈ ದಿನ ಬೇಡಿಕೊಳ್ಳೋದು, ಪ್ರಾರ್ಥನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಆಶ್ವಿಜ ಹುಣ್ಣಿಮೆ ಆ ಕುಲದೇವತಾ ಅನುಗ್ರಹಕ್ಕೆ ಒಂದು ಉತ್ತಮವಾದ ಒಂದು ಪರ್ವಕಾಲ ಆಗಿದೆ. ನಿಮ್ಮ ಒಂದು ಉದ್ಯೋಗನೋ ವ್ಯಾಪಾರನೋ ಮನೆ ಕೊಳ್ಳುವಂಥದ್ದು ಅಥವಾ ವಿವಾಹ ಆಗಬೇಕೋ ಮಕ್ಕಳಾಗಬೇಕೋ ಅಥವಾ ಇನ್ನಿತರ ಯಾವುದೇ ನಿಮಗೆ ಕೋರಿಕೆಗಳಿದ್ರೆ ಬೇಡಿಕೆಗಳಿದ್ರೆ ಆ ಕುಲ ದೇವರಲ್ಲಿ ದೇವಿಯಲ್ಲಿ ಈಗ ಬೇಡಿದರೆ ಖಂಡಿತ, ಅಥವಾ ಹರಕೆ ಕಟ್ಟಿಕೊಂಡ್ರೆ ಇದೊಂದು ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ. ಇದನ್ನು ಚೆನ್ನಾಗಿ ಅವಲೋಕನ ಮಾಡಿಕೊಳ್ಳಿ. 9ನೇ ತಾರೀಕು ನಿಮಗೆ ಬಹಳ ಒಂದು ಶುಭ ಮಂಗಳಕರವಾದ ದಿನ ಆಗಿದೆ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಮೀನರಾಶಿಯವರು. ಇನ್ನು 10ನೇ ತಾರೀಕು ಸಹ ಹಾಗೆ ನಿಮಗೆ ಸೋಮವಾರ, ಸೋಮವಾರ ನಿಮಗೆ ಶುಭ ಫಲ ಕೊಡುವಂಥ ದಿನ. ಯಾವುದಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಿದ್ರೆ ಈ ದಿನ ಅದನ್ನು ಪ್ರಾರಂಭ ಮಾಡ್ಬೋದು, ಅಥವಾ ಯಾರಾದರೂ ಚಾಲನೆಗೆ ಹೋಗ್ಬೋದು, ಅಥವಾ ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಇದ್ರೆ ಇದನ್ನು ಪ್ರಯತ್ನ ಮಾಡಲಿಕ್ಕೆ ಹೋದರೆ ಇದನ್ನು ನಿಮಗೆ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಯಾಕಂದರೆ ನಿಮಗೆ ಪದೇ ಪದೇ ಮತ್ತೆ ಉತ್ತಮ ಅವಕಾಶಗಳು ಬರುವಂಥದ್ದಿಲ್ಲ. ಉತ್ತಮ ಅವಕಾಶಗಳು, ಉತ್ತಮ ದಿನಗಳು ಬಂದಾಗ ಅದನ್ನು ಗಮನಿಸಿಕೊಂಡು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಮೀನರಾಶಿಗೆ ಮಧ್ಯೆ ಮಧ್ಯೆ ಈ ಗುರುಬಲದ ಕೊರತೆ ಅಥವಾ ಈ ಸಾಡೆಸಾತಿಯ ಶನಿಪೀಡೆ, ಮಧ್ಯೆ ಮಧ್ಯೆ ರಾಹು ಕೇತುಗಳ ಕಾಟ ಇವೆಲ್ಲ ಇರೋದ್ರಿಂದ ಈ ಉತ್ತಮ ದಿನಗಳು ಯಾವಾಗ ಬರುತ್ತೆ ಅದನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳಿ. 9, 10 ಎರಡು ದಿನವೂ ನಿಮಗೆ ಈಗ ಭಾನುವಾರ ಸೋಮವಾರ ಎರಡು ದಿನವೂ ಚೆನ್ನಾಗಿದೆ. ನಿಮ್ಮ ನಿಮ್ಮ ಯೋಜನೆಗಳಿಗೆ ಅಥವಾ ಹೊಸ ಆರಂಭಗಳಿಗೆ, ಒಪ್ಪಂದಗಳಿಗೆ ಸಹಿ ಮಾಡಬೇಕು, ಯಾವುದಾದ್ರೂ ಒಂದು ಆರಂಭ ಮಾಡಬೇಕು ಅಂದರೆ ಇದನ್ನು 9, 10 ತಾರೀಕು ಬಳಸಿಕೊಳ್ಳಿ. ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಹಾಗೆ ಈ 9, 10 ಎರಡು ದಿನಗಳಲ್ಲಿ ನಿಮಗೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ, ಉತ್ತಮ ಅಂಕಗಳು ಬರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಥವಾ ಈ ಯೋಜನೆಗಳಲ್ಲಿ ಭಾಗವಹಿಸಿಕೊಳ್ಳಿಕ್ಕೆ ನೀವು ಆಯ್ಕೆಯಾಗುವಂಥ ಸಿಲೆಕ್ಷನ್ ಪ್ರೊಸೀಜರ್ ಅಂದರೆ ಕ್ವಾಲಿಫೈಯಿಂಗ್ ರೌಂಡಲ್ಲಿ ನೀವು ಕ್ವಾಲಿಫೈ ಆಗುವಂಥದ್ದು, ಪ್ರೈಸ್ಗಳು ಬರುವಂಥದ್ದೆಲ್ಲವೂ ವಿದ್ಯಾರ್ಥಿಗಳಿಗೆ ಸಹ 9, 10 ಇರುತ್ತೆ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು 11ನೇ ತಾರೀಕು ಮಂಗಳವಾರ ಸಾಮಾನ್ಯ ದಿನ. ಆ ದಿನ ಸ್ವಲ್ಪ ಎಲ್ಲ ವಿಚಾರದ ಎಚ್ಚರಿಕೆ ಬೇಕು. ಹಣಕಾಸು, ಆರೋಗ್ಯ, ಮಾತು. ಹಣಕಾಸು ಅಂದರೆ ಹಣಕಾಸಿನ ನಷ್ಟ ಆಗ್ಬೋದು, ಅಥವಾ ಮಾತಿನಲ್ಲಿ ಏನಾದರೂ ನನಗೆ ಯಾರಾದರೂ ಸಿಲುಕಿ ಹಾಕ್ಕೊಳ್ಳುವಂಥದ್ದು, ನಿಮ್ಮ ಮಾತಿನಿಂದ ಒಬ್ಬರಿಗೆ ಬೇಜಾರಾಗುವಂಥದ್ದು. ಇನ್ನು ಆರೋಗ್ಯ ವಿಚಾರ ಅಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಆಹಾರದಿಂದ, ನೀರಿನಿಂದ, ಗಾಳಿಯಿಂದ ಏನಾದರೂ ತೊಂದರೆಗಳು ಬರುವಂಥದ್ದು, ಹೊಟ್ಟೆ ನೋವು, ಶೀತ, ಜ್ವರ, ನೆಗಡಿ ಅಥವಾ ತಲೆನೋವು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಆರೋಗ್ಯದ ವಿಚಾರ ಸೂಕ್ತವಾದ ಗಮನವನ್ನು ವಹಿಸ್ಕೊಳ್ಬೇಕು. ಇನ್ನು ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇರುವಂಥವ್ರು, BP, ಶುಗರು, ಅಸ್ತಮ ಇತ್ಯಾದಿಗಳು ಯಾರು ಇದ್ದರಿಗೆ ಆ ಮಂಗಳವಾರ ದಿನ ಸ್ವಲ್ಪ ಅದು ಹೆಚ್ಚಿಗೆ ಆಗುವಂಥದ್ದು, ಅದರ ತೊಂದರೆಗಳಿಗೆ ಸಿಗಲಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಇನ್ನು 12ನೇ ತಾರೀಕು ಬುಧವಾರ. ಬುಧವಾರ ನಿಮಗೆ ಸಾಮಾನ್ಯ ಫಲ ದಿನ ಆಗಿದೆ, ಹೆಚ್ಚಿನ ಏನು ಶುಭ ಫಲಗಳ ನಿರೀಕ್ಷೆ ಇರೋದಿಲ್ಲ. ಆ ದಿನ ಹಣಕಾಸು ನಷ್ಟ ಎಂದು ಬರುತ್ತೆ. ಹಾಗಾಗಿ ನಿಮ್ಮ ಹಣಕಾಸು ಬಗ್ಗೆ, ಜೊತೆಗೆ ಯಾವುದರೊಂದು ಚಿನ್ನಾಭರಣ ಒಡೆ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು. ಹಣಕಾಸು ಅದನ್ನು ತೊಡಗಿಸಲಿಕ್ಕೆಲ್ಲ ಹೋಗಬೇಡಿ. ಅಥವಾ ಯಾವುದಾದ್ರೂ ಆನ್ಲೈನ್ ಆಫ್ಲೈನಲ್ಲೋ ಏನಾದರೂ ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಅಥವಾ ಮೂರನೆಯವರ ಮಾತು ನಮಗೆ ನೀವಾದರೂ ಇನ್ವೆಸ್ಟ್ ಮಾಡೋದು ಅಥವಾ ಹಣವನ್ನು ಇನ್ನೊಬ್ಬರಿಗೆ ನಮಗೆ ಸಾಲವಾಗಿ ಕೊಡೋದು ಅದನ್ನೆಲ್ಲ ನೀವೇ ಅವಾಯ್ಡ್ ಮಾಡಬೇಕಾಗುತ್ತೆ. 12ನೇ ತಾರೀಕಿನಿಂದ ಹಣಕಾಸು ವಿಚಾರಕ್ಕೆ ತುಂಬ ಎಚ್ಚರವನ್ನು ಗಮನಿಸಿಕೊಳ್ಳಿ. 11, 12 ಎರಡು ದಿನವೂ ಹಣಕಾಸು, ಆರೋಗ್ಯ, ಮಾತು ಎರಡನ್ನೂ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಮೀನರಾಶಿಯವರು. ಆ ಬಳಿಕ 13ನೇ ತಾರೀಕು ಗುರುವಾರ. ಗುರುವಾರ ನಿಮಗೆ ಶುಭ ಫಲ ಕೊಡೋ ದಿನ ಆಗಿದೆ. ಗುರುವಿನ ಅನುಗ್ರಹ ಇದೆ, ಚಂದ್ರನ ಅನುಗ್ರಹ ಇದೆ, ಶುಕ್ರ ಗ್ರಹದ ಅನುಗ್ರಹ ಇದೆ. ಹಾಗಾಗಿ ಆ ಒಂದು 4 ಶುಭ ಗ್ರಹಗಳು ನಿಮಗೆ ಶುಭವನ್ನು ಕೊಡಲಿವೆ. ಬುಧನು ನಿಮಗೆ ಆ ದಿನ ಶುಭ ಸ್ವಲ್ಪ ಮಟ್ಟಿಗೆ ಶುಭಕರವಾಗಿದ್ದಾನೆ, ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ 13ನೇ ತಾರೀಕು ನಿಮಗೆ ಕೆಲಸಗಳಲ್ಲಿ ಲಾಭಗಳು, ಆದಾಯಗಳು ಬರುವಂಥದ್ದು, ಉದ್ಯೋಗದಲ್ಲಿ ಲಾಭ,
ಇನ್ಯಾರ್ಯಾರು ಈ ಬೇರೆ ಬೇರೆ ವೃತ್ತಿ ವ್ಯಾಪಾರ ನಡೆಸೋರು, ಅದು ಫಾರ್ಮಿಂಗ್ ಇರ್ಬೋದು, ಡೈರಿ ಇರ್ಬೋದು, ಕೃಷಿ ಇರ್ಬೋದು, ಅಥವಾ ಈ ಹೋಟೆಲ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ ನಡೆಸೋರಿಗೆ ಸಹ ಇದರಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಯಾರ್ಯಾರು ನೌಕರಿ ಮಾಡ್ತಾರೆ ಬೇರೆ ಬೇರೆ ರಂಗದಲ್ಲಿ, ಅದು ಮೀಡಿಯಾದಲ್ಲಿ ಇರ್ಬೋದು ಅಥವಾ ಟಿ ವಿ ಸಿನಿಮಾ ರಂಗದಲ್ಲಿ ಆರ್ಟಿಸ್ಟ್ ಇರ್ಬೋದು, ಯಾರೋ ಇರ್ಬೋದು, ಅಂತಹ ರಂಗದವರಿಗೆ 14ನೇ ತಾರೀಕಿನಂದು ಒಂದು ಅವಕಾಶಗಳು ಬರುವಂಥದ್ದು, ಶುಭ ಸಮಾಚಾರಗಳು ಬರುವಂಥ, ನೀವು ಆಯ್ಕೆ ಆಗುವಂಥದ್ದು, ಇವೆಲ್ಲ ಒಂದು ಶುಭ ಸಮಾಚಾರಗಳು ಆ ದಿನ ಬರುವಂಥದ್ದು. ಯಾರ್ಯಾರು ಒಂದು ಉದ್ಯೋಗವನ್ನು ನಿರೀಕ್ಷೆ ಮಾಡಿದಂಥ ಅವಕಾಶ ಅಂದರೆ ಒಂದು ಅಪಾರ್ಚುನಿಟಿ ನಿರೀಕ್ಷೆ ಮಾಡ್ತಿರೋರಿಗೆ 13-14ರಂದು ಆ ಒಂದು ಅಪಾರ್ಚುನಿಟಿಗಳು ಬರುತ್ತವೆ, ಹಣಕಾಸು ಲಾಭ ಆಗುತ್ತೆ, ಕೆಲಸ ಕಾರ್ಯಗಳು ಕೈಗೊಡುತ್ತವೆ, ಜೊತೆಗೆ ಬಂಧು ಮಿತ್ರರಲ್ಲಿ ಒಂದು ಉತ್ತಮ ಸಮಾಗಮ ಶಾಂತಿ ಇರುತ್ತೆ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ವಾರದ ಕೊನೆ ದಿನ ಶನಿವಾರ. ಶನಿವಾರ ನಿಮಗೆ ಸಾಮಾನ್ಯ ಫಲ ದಿನ ಆಗಿದೆ, ಹೆಚ್ಚಿನ ಶುಭ ಫಲ ನಿರೀಕ್ಷೆ ಇರೋದಿಲ್ಲ. ಆ ದಿನ ಸ್ವಲ್ಪ ಚಿಂತೆ ಕಾಡುತ್ತೆ ಮನಸ್ಸಿಗೆ, ಒಂದು ಯಾವುದೋ ಒಂದು ರೀತಿಯ ಚಿಂತೆ ಕಾಡುವಂಥದ್ದು, ಆತಂಕ ಆಗುವಂಥದ್ದು, ಮತ್ತು ದೇಹದಲ್ಲಿ ಆಲಸ್ಯ ಸೋಮಾರಿತನ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಮಕ್ಕಳಲ್ಲಿ ಅಥವಾ ನಿಮಗಿಂತ ಕಿರಿಯರಲ್ಲಿ ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು, ಅಥವಾ ಮಕ್ಕಳು ಮಾಡಿದ ಯಾವುದೇ ಒಂದು ಅಚಾತುರ್ಯದಿಂದ ನಿಮಗೆ ತುಂಬ ಖಿನ್ನತೆಗೆ ಒಳಗಾಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ. ಒಟ್ಟಿನಲ್ಲಿ ನಿಮಗೆ ವಾರದ ಆರಂಭದಲ್ಲಿ 9-10 ಬಹಳ ಚೆನ್ನಾಗಿದ್ದು ಶುಭ ಫಲ ಕೊಡೋ ದಿನ, ಮತ್ತು ವಾರದ ಮಧ್ಯದಲ್ಲಿ 13-14 ಶುಭ ಫಲಗಳನ್ನು ಕೊಡೋ ದಿನ, 4 ದಿನಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. 9ರಂದು ಕುಲದೇವಿ ದೇವರನ್ನು ಚೆನ್ನಾಗಿ ಬೇಡಿಕೊಳ್ಳಿ, ಭಕ್ತಿ ಮಾಡಿಕೊಳ್ಳಿ. ಇನ್ನು ನಿಮಗೆ ಈ ವಿಶೇಷವಾಗಿ ಈ ವಾರದಲ್ಲಿ ಒಂದು ಮಂಗಳನ ಅನುಗ್ರಹ ಚೆನ್ನಾಗಿದೆ, ಈ ವಾರ ಪೂರ್ತಿ ಇದೆ ಇರೋದು, ಅದು ಆರಂಭದಿಂದ ಕೊನೆವರೆಗೂ ಹಾಗೆ ಮಂಗಳನ ಅನುಗ್ರಹ ಇರೋದ್ರಿಂದ ನಿಮಗೆ ಭೂಮಿ ಕೊಳ್ಬೇಕು, ಮನೆ ಕೊಳ್ಬೇಕು, ಅಥವಾ ರಿಯಲ್ ಎಸ್ಟೇಟಲ್ಲಿ ಹಣ ತೊಡಗಿಸಬೇಕಾದ್ರೆ ಅದನ್ನು ಈಗ ಅರ್ಜೆಂಟಾಗಿ ಮಾಡ್ಕೊಳ್ಬೇಕು ನೀವು, ಯಾಕಂದರೆ ನಿಮಗೆ ಆ ಬಳಿಕ ಮಂಗಳ ಅನುಗ್ರಹ ಅದು ಹೋಗಿಬಿಡುತ್ತೆ. 15ನೇ ತಾರೀಕು 15ಕ್ಕೆ ಒಂದು ಮಂಗಳನ ಒಂದು ರಾಶಿ ಪಲ್ಲಟ ಮಿಥುನ ರಾಶಿಗೆ ಪಲ್ಲಟ ಆಗುವಾಗ ನಿಮಗೆ ಅಷ್ಟು ಒಳ್ಳೆಯದಿರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಅಂಥ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ಭೂಮಿಗೆ ಅಡ್ವಾನ್ಸ್ ಮಾಡಬೇಕು, ಯಾವುದಾದ್ರು ಮನೆ ಚೇಂಜ್ ಮಾಡಬೇಕು, ಅಥವಾ ರಿಯಲ್ ಎಸ್ಟೇಟ್ ಏನು ಹೂಡಿಕೆ ಮಾಡಬೇಕು, ಇವೆಲ್ಲ ಮಾಡಿದ್ರೆ ಇದು ಈ ವಾರನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮತ್ತೆ ನಿಮಗೆ ಇನ್ನು ಶನಿ ಕಾಟ ವಿಪರೀತ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮುಂದಿನ ತಿಂಗಳುಗಳಲ್ಲಿ ಹೆಚ್ಚು ಹೆಚ್ಚು ಶನಿಯ ಕಾಟಗಳು ಆಗುತ್ತವೆ. ಶನಿಯ ಒಂದು ರಾಶಿ ಪರಿವರ್ತನೆ ಆಗುವ ಆದ ಬಳಿಕ ಶನಿಯ ಒಂದು ವಕ್ರಗತಿ ಮುಗಿದ ಬಳಿಕ ಆ ಬಳಿಕ ನಿಮಗೆ ಹೆಚ್ಚಿನ ಶನಿ ಕಾಟ ಆಗಲಿದೆ. ಹಾಗಾಗಿ ಯಾವುದಾದ್ರೂ ಒಂದು ಅಂಥ ಒಂದು ತಾತ್ಕಾಲಿಕವಾಗಿ ಈ ವಾರದಲ್ಲಿ ಯಾವುದರ ಕೆಲಸಗಳಿದ್ರೆ ಅದು ವಿಶೇಷವಾಗಿ ಇದರಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು. 9-10 ಬಳಸಿಕೊಳ್ಳಿ, 9-10ನೇ ತಾರೀಕು ಬಳಸಿಕೊಳ್ಳಿ, ಜೊತೆಗೆ 13-14ನೇ ತಾರೀಕನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಹಾಗಾಗಿ ಇವೆಲ್ಲ ಕೆಲಸಗಳಲ್ಲಿ ಕಾರ್ಯಗಳು ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿ. ಇನ್ನು ನಿಮಗೆ ಈ ವಾರದ ಶುಭ ಬಣ್ಣಗಳು ಹೇಳಬೇಕಂದ್ರೆ ಆಕಾಶ ನೀಲಿ ಅಥವಾ ಸ್ಕೈ ಬ್ಲೂ ಬಣ್ಣ ಮತ್ತು ಬಿಳಿ ಬಣ್ಣ, ಸ್ಕೈ ಬ್ಲೂ ಆ್ಯಂಡ್ ಮತ್ತು ವೈಟ್ ಕಲರ್ ನಿಮಗೆ ಶುಭ ಆಗುತ್ತೆ. ಇನ್ನು ನಿಮಗೆ ಶುಭ ಫಲ ಕೊಡುವಂಥ ದಿನ ಸಂಖ್ಯೆಗಳು ಹೇಳಂದರೆ ನಿಮಗೆ 8 ಮತ್ತು 6 ಈ ವಾರದ ಮಟ್ಟಿಗೆ ಸ್ವಲ್ಪ ಶುಭ ಫಲನ ಕೊಡಲಿವೆ. ಇವನ್ನೆಲ್ಲ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. 8-6 ಈ ಸಂಖ್ಯೆಗಳು ನಿಮಗೆ ಶುಭ ಫಲ ಆಗಿವೆ. ಇನ್ನು ಇಷ್ಟ ದೇವತೆ ಕುಲದೇವತೆಗಳ ಜೊತೆಗೆ ಹನುಮಾನ್ ಭಕ್ತಿ ಮಾಡಿ, ದೇವಿ ಭಕ್ತಿ, ಗಣೇಶ ಭಕ್ತಿ ಇವೆಲ್ಲ ನಿರಂತರವಾಗಿ ಚಾಲು ಇಟ್ಕೊಳ್ಳಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಮೀನರಾಶಿಯ ಬಂಧು ಭಗಿನಿಯರಿಗೆ ಎಲ್ಲ ಸತ್ಫಲಗಳಿಗೆ ನಿಮಗೆ ಸಿದ್ಧಿಯಾಗುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೊತೆಗೆ ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿ ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.